ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಇನ್ನು 4 ದಿನಗಳ ಕಾಲ ದರ್ಶನ್ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ. ಇದು ಒಂದು ಕಡೆ. ಆದರೆ ಈಗ ನಟ ದರ್ಶನ್ ಪುತ್ರ ವಿನೇಶ್ ಭಾವುಕ ಪೋಸ್ಟ್ ಮಾಡಿರುವಂಥದ್ದು ಈ ಘಟನೆಯ ಕುರಿತಾಗಿ. ತಂದೆ ಬಗ್ಗೆ ಅಸಭ್ಯ ಭಾಷೆಯಲ್ಲಿ ನಿಂದಿಸಿರೋರಿಗೆ ಧನ್ಯವಾದವನ್ನು ಹೇಳಿದ್ದಾರೆ. ನನಗೆ 15 ವರ್ಷ, ನನಗೂ ಮನಸ್ಸಿದೆ, ಕಷ್ಟದ ವೇಳೆ ಸಹಕರಿಸಿ ಅಂಥೇಳಿ ಮನವಿಯನ್ನು ಮಾಡಿದ್ದಾರೆ. ತಾಯಿ ಮತ್ತು ತಂದೆಗೆ ನಿಮ್ಮ ಬೆಂಬಲದ ಅಗತ್ಯ ಇದೆ ಅಂಥೇಳಿ ವಿನೇಶ್, ಅಂದರೆ ನಟ ದರ್ಶನ ಪುತ್ರ ವಿನೇಶ್, ಈ ರೀತಿಯಾಗಿ ಭಾವುಕರಾಗಿ ಪೋಸ್ಟ್ ಮಾಡಿರುವಂಥದ್ದು. ನಿಮ್ಮ ಶಾಪ ಎಂದು ಬದಲಾಯಿಸಲ್ಲ ಅಂಥೇಳಿ ವಿನೇಶ್ ಪೋಸ್ಟ್ ಮಾಡಿರುವಂಥದ್ದು. ಸೊ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇರುವಂಥ ಪೋಸ್ಟ್ ಇದು. ಈ ಘಟನೆ ಏನಾಯ್ತಲ್ಲ ಅಂದರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪವಿತ್ರ ಸೇರಿ ಒಟ್ಟು 17 ಜನ ಆರೋಪಿಗಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 3-4 ದಿನ ಆಯಿತು ಈ ಘಟನೆ, ಮತ್ತು ಸ್ಥಳ ಮಾಜರು ಏನೇನಾಯಿತು ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಇದರ ಬೆನ್ನಲ್ಲೇ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಬೇಸರವನ್ನು ಹೊರಹಾಕಿದ್ರು ಅನ್ನೋದು ಕೂಡ ಗೊತ್ತಿರುವಂಥ ವಿಚಾರ. ಇದರ ಬೆನ್ನಲ್ಲೇ ಈಗ ಇನ್ಸ್ಟಾದಲ್ಲಿ ನಟ ದರ್ಶನ್ ಪುತ್ರ ವಿನೇಶ್ ಭಾವುಕ ಪೋಸ್ಟ್ ಮಾಡಿರುವಂಥದ್ದು. ತಂದೆ ಬಗ್ಗೆ ಅಸಭ್ಯ ಭಾಷೆಯಲ್ಲಿ ನಿಂದಿಸಿರೋರಿಗೆ ಧನ್ಯವಾದ ಹೇಳಿದರು. ನನಗೆ ಈಗ 15 ವರ್ಷ, ನನಗೂ ಕೂಡ ಮನಸ್ಸಿದೆ, ಕಷ್ಟದ ವೇಳೆ ನಿಮ್ಮ ಸಹಕಾರ ಇರಲಿ ಅಂಥೇಳಿ. ತಾಯಿ ಮತ್ತು ತಂದೆಗೆ ನಿಮ್ಮ ಬೆಂಬಲದ ಅಗತ್ಯ ಇದೆ ಅಂಥೇಳಿ ಆ ಪುಟ್ಟ ಮಗು, 15 ವರ್ಷದ ಮಗ, ತಂದೆಗಾಗಿ ಈ ರೀತಿಯಾಗಿ ಭಾವುಕ ನುಡಿಯನ್ನು ಆಡಿರುವಂಥದ್ದು, ಭಾವುಕರಾಗಿ ಪೋಸ್ಟ್ ಮಾಡಿದ್ದಾರೆ. ಎಸ್, ಮತ್ತೊಂದು ವಿಂಡೋದಲ್ಲಿ ಕೂಡ ನೀವು ನೋಡ್ತಾ ಇದ್ರಿ ವಿನೇಶ್ ಮಾಡಿರುವಂಥ ಪೋಸ್ಟ್ ಇದು ಇನ್ಸ್ಟಾದಲ್ಲಿ. ತಂದೆ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ, ಕಸ್ಟಡಿಯಲ್ಲಿ ಇದ್ದಾರೆ. ಇನ್ನು 4 ದಿನಗಳ ಕಾಲ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ, ವಿಚಾರಣೆ ನಡೀತಾ ಇದೆ. ಕಸ್ಟಡಿಗೆ ತೆಗೆದುಕೊಳ್ತಾ ಇದ್ದಂಗೆ, ಅಂದರೆ ಅಲ್ಲಿ ಕಸ್ಟಡಿಗೆ ಹೋಗ್ತಾ ಇದ್ದಂಗೆ, ರಾಜ್ಯದಲ್ಲಿ ಏನೆಲ್ಲ ಆಯಿತು, ರೇಣುಕಾಸ್ವಾಮಿಯನ್ನು ಯಾವ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರು, ಕೊಲೆ ಮಾಡಿದ್ರು ಅನ್ನೋದು ಕೂಡ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇಡೀ ರಾಜ್ಯದಾದ್ಯಂತ ದರ್ಶನ್ ವಿರುದ್ಧ ಪ್ರತಿಭಟನೆ ಆಯಿತು. ಯಾವುದೇ ಕಾರಣಕ್ಕೂ ಮತ್ತೆ ಈತನಿಗೆ ಸಿನಿಮಾಕ್ಕೆ ಅವಕಾಶ ಕೊಡಬಾರದು ಅಂಥೇಳಿ. ಇವತ್ತು ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಆಗಿದೆ ಫಿಲ್ಮ್ ಚೇಂಬರಲ್ಲಿ, ಅದು ಒಂದು ಕಡೆ. ಆದರೆ ಈ ರೀತಿಯಾಗಿ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದ್ದಂಗೆ ಪತ್ನಿ ವಿಜಯಲಕ್ಷ್ಮಿ ಕೂಡ ಅನ್ಫಾಲೋ ಮಾಡಿದರು ದರ್ಶನ್ ಅವರನ್ನು. ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಕೂಡ ನಾನು ಅವರ ಮುಖವನ್ನು ನೋಡೋದಿಲ್ಲ ಅಂತೇಳಿ ಪತ್ನಿ ಹೇಳ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ನಟ ದರ್ಶನ್ ಪುತ್ರ ವಿನೇಶ್ ಮಾಡಿರುವಂಥ ಭಾವುಕ ಪೋಸ್ಟ್ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ, ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, 15 ವರ್ಷದ ಮಗ, ಆ ಮಗ ತಂದೆಗಾಗಿ ಬೇಡಿಕೊಳ್ತಾ ಇರುವಂಥದ್ದು, ಇಂಥ ಆರೋಪಗಳು ಬೇಡ, ಇದೆಲ್ಲ ಪ್ರಕರಣದಿಂದ ನಮ್ಮ ತಂದೆ ಹೊರಗಡೆ ಬರ್ತಾರೆ ಅಂತೇಳಿ. ಸೊ ಈ ಭಾವುಕ ಪೋಸ್ಟ್ ನೋಡಿದಾಗ ನಿಮ್ಗೆ ಏನ್ ಅನಿಸ್ತಾ ಇದೆ? ಕುಮಾರ್, ದರ್ಶನ್ ಪುತ್ರ ಇದೀಗ ವಿನೇಶ್ ಭಾವುಕ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ತಂದೆ ಬಗ್ಗೆ ಕೆಟ್ಟ ಕಾಮೆಂಟ್ ಮತ್ತು ಅಸಭ್ಯ ಭಾಷೆಯಲ್ಲಿ ನಿಂತಿರೋರಿಗೆ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ನನ್ಗೆ 15 ವರ್ಷ, ನನಗೂ ಕೂಡ ಮನಸ್ಸಿದೆ, ಈ ಕಷ್ಟದ ಸಮಯದಲ್ಲಿ ನನ್ನ ತಾಯಿ ಮತ್ತು ನನ್ನ ತಂದೆಗೆ ನಿಮ್ಮ ಬೆಂಬಲದ ಅಗತ್ಯ ಇದೆ ಅನ್ನೋದನ್ನ ಒಂದು ಭಾವನಾತ್ಮಕ ಪೋಸ್ಟ್ ಹಾಕಿದ್ದಾರೆ. ನನ್ನ ತಂದೆಗೆ ನೀವು ಹೇಗ್ ಬೇಕು ಹಾಗೆ ನಿಂದಿಸ್ತಾ ಇದ್ದೀರಾ, ನನಗೂ ಮನಸ್ಸಿದೆ, ನನಗೂ ನೋವಾಗುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಭಾವುಕ ಪೋಸ್ಟ್ ಅನ್ನು ಹಾಕಿದ್ದಾರೆ. ನಿಮ್ಮ ಶಾಪ ಎಂದು ಬದಲಾಯಿಸೋದಿಲ್ಲ ಅಂತ ಹೇಳಿ ಬದಲಾಯಿಸಬೇಕು ಎಂದು ಇಲ್ಲಿ ಪೋಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತೇ ಇರೋ ಹಾಗೆ ನಿನ್ನೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರನ್ನ ಅನ್ಫಾಲೋ ಮಾಡಿ ಅವರ ಡಿಪಿ ಅನ್ನ ಅದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಂತ ಫೋಟೋವನ್ನ ತೆಗೆದು ಹಾಕ್ತಾರೆ. ಅದಾದ ಬಳಿಕ ಇವತ್ತು ಇನ್ಸ್ಟಾಗ್ರಾಮ್ ಏನ್ ಅಕೌಂಟ್ ಇತ್ತು ಅದನ್ನ ರಿಆಕ್ಟಿವ್ ಮಾಡಿದ್ದಾರೆ. ತುಂಬಾ ನೊಂದ್ಕೊಂಡಿದ್ದಾರೆ ಪತಿಯ ಈ ಒಂದು ವಿಚಾರವನ್ನ ತಿಳಿದು, ಅಂಡ್ ಚಿತ್ರದುರ್ಗದ ಅವರ ಫ್ಯಾಮಿಲಿಯ ಬಗ್ಗೆ ತಿಳಿದು, ಎಲ್ಲ ಅವ್ರ ಪ್ರೆಗ್ನೆಂಟ್ ಅಂತ ತಿಳಿದು ಎಲ್ಲ ಭಾವುಕರಾಗಿದ್ದಾರೆ, ನೊಂದ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆತ ಮಗ ಕೂಡ ಒಂದು ಭಾವನಾತ್ಮಕ ಪೋಸ್ಟ್ ಅನ್ನ ಹಾಕೋದ್ರ ಮೂಲಕ ನನಗೂ ಮನಸ್ಸಿದೆ, ನನಗೂ 15 ವರ್ಷ, ನನಗೂ ಎಲ್ಲವೂ ಅರ್ಥ ಆಗುತ್ತೆ, ನನ್ನ ತಂದೆಯ ಬಗ್ಗೆ ಕೀಳುಮಟ್ಟದ ಪದಗಳನ್ನ ಬಳಸ್ತಾ ಇದ್ದೀರಾ, ಇದು ಸರಿಯಲ್ಲ ಅನ್ನೋ ಅರ್ಥದಲ್ಲಿ ಒಂದು ಭಾವನಾತ್ಮಕ ಪೋಸ್ಟ್ ಅನ್ನ ಹಾಕಿದ್ದಾರೆ ವಿನೇಶ್ ಅವರು. ಯಶೋಧ, ಈಗ ವಿಜಯಲಕ್ಷ್ಮಿ ಅವರ ಪೋಸ್ಟ್ ಅಥವಾ ಅನ್ಫಾಲೋ ಮಾಡಿದ್ದು ಮತ್ತೆ ಮಗನ ಪೋಸ್ಟ್ ನೋಡ್ತಾ ಇದ್ರೆ
ಆ ಕುಟುಂಬಕ್ಕೆ ಎಷ್ಟು ನೋವಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದರ್ಶನ್ ಇಂಥ ವಿವಾದದಲ್ಲಿ ಫಸ್ಟ್ ಟೈಮ್ ಏನಲ್ಲ, ಈ ಹಿಂದೆ ಇಂಥ ವಿವಾದ ಆದಾಗ ಎಚ್ಚೆತ್ತುಕೊಂಡಿದ್ರೆ ಬಹುಶಃ ಇಲ್ಲಿ ತನಕ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಎಸ್ ಎಂ ಕುಮಾರ್ ಅವರು ಪ್ರತಿ ಈಗ ಬರೀ ಒಂದೇ ಇನ್ಸಿಡೆಂಟ್ ಆಗಿದೆ, ಯಾರು ಕೂಡ ಇಷ್ಟೊಂದು ಮಾತಾಡ್ಸಿರ್ಲಿಲ್ವೇನೋ, ಏನೋ ಒಂದು ಯಾವ್ದೋ ಒಂದು ಬುದ್ಧಿ ಕಲ್ಸದ ಪುಕ್ಕಿ ಏನೋ ಆಗಿದೆ ಅನ್ನೋ ಅರ್ಥದಲ್ಲಿ ಯಾರೋ ಅರ್ಥ ಮಾಡ್ಕೊಳ್ತಿದ್ರು ಅಂತ ಅನ್ಸುತ್ತೆ. ಆದ್ರೆ ದರ್ಶನ್ ಅವ್ರ ವಿಚಾರಕ್ಕೆ ಬಂದ್ರೆ ಒಂದಲ್ಲ ಎರಡಲ್ಲ ಮೂರಲ್ಲ ಸಾಕಷ್ಟು ರೀತಿಯಲ್ಲಿ ಇದೇ ರೀತಿಯಲ್ಲಿ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿಯಲ್ಲಿ ಇದ್ದವ್ರೇ. ಕುಡ್ದು ಪಾರ್ಟಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡುವಂತ ಹೋಟೆಲ್ನ ಸಿಬ್ಬಂದಿಗೆ ಹೊಡೆದಿದ್ದಾಗಿರ್ಬೋದು, ಪತ್ನಿಗೆ ಹೊಡೆದಿದ್ದಾಗಿರ್ಬೋದು, ಇನ್ನೊಂದು ಯಾವುದೋ ವಿಚಾರಕ್ಕೆ ಸಿಕ್ಕಾಕೊಂಡಿದ್ದಾಗಿದ್ದು, ಹೀಗೆ ಹಲವಾರು ಪ್ರಕರಣಗಳಲ್ಲಿ ಅವ್ರು ಅವಾಗ ಅವಾಗ ಸಿಕ್ಕಿ ಹಾಕೊಳ್ತಾರೆ ಇರ್ತಾರೆ. ಟೈಮ್ ಸರಿ ಇಲ್ವಾ ಏನು ಅಂತನೂ ಗೊತ್ತಾಗ್ತಿಲ್ಲ ಆ ವ್ಯಕ್ತಿದು. ಆದ್ರೆ ತನಗೆ ಮಗ ಇದೆ, ಮಗ ಇದ್ದಾನೆ, ವಯಸ್ಸಿಗೆ ಬಂದ ಮಗ ಇದ್ದಾನೆ, ನಾನು ಈ ತರ ಎಲ್ಲ ಮಾಡಬಾರ್ದು, ಸ್ವಲ್ಪ ನಾನು ಅವ್ನು ನನ್ ನೋಡಿ ಕರೀತಾನೆ ಅಥವಾ ಮಗನಿಗೆ ಅವನ ಫ್ರೆಂಡ್ಸ್ ಗಳು ನನ್ ಬಗ್ಗೆ ಮಾತಾಡ್ಕೊಳ್ಬಹುದು, ಇದೆಲ್ಲ ಅವನಿಗೂ ಕೂಡ ಅವಮಾನ ಆಗುತ್ತೆ. ಸ್ಕೂಲ್ಗೆ ಹೋಗ್ತಾನೆ, ಅವನ ಸುತ್ತಮುತ್ತಲಿನವ್ರು ಅವನ ಬಗ್ಗೆ ಏನಾದ್ರು ಅನ್ಕೊಳ್ತಾರೆ ಅಂತ ತಂದೆಗೆ ಯೋಚನೆ ಮಾಡಿದ್ರೆ ಇಂತಹ ಘಟನೆಗಳು ಆಗ್ತಾ ಇರ್ಲಿಲ್ವೇನೋ. ತಲೆ ನಮ್ಗೇನೇ ತಪ್ಪು ಮಾಡಿದ್ರು ಕೂಡ ತಲೆ ಎತ್ತಿನೇ ನಡೀತೀನಿ, ನನ್ ತಲೆನೇ ಬಗ್ಸೋದಿಲ್ಲ ಅಂತ ಬಂದಾಗ ಈ ರೀತಿಯ ಘಟನೆ ಆಗ್ಬಿಟ್ಟಿದೆ. ಈಗ ನೋಡಿ ಕಾನೂನಿನ ಮುಂದೆ ಎಂಥವರೇ ಆಗ್ಲಿ, ಅದು ಎಲ್ಲಿಂದಾನೂ ಬರ್ಲಿ, ಆಕಾಶದಿಂದ ಉದುರ್ಲಿ, ಯಾರೇ ಆಗ್ಲಿ, ಸಾಮಾನ್ಯರಂತೆ ಅವರು ತಲೆನ ಬಾಗ್ಲೇಬೇಕು. ಕಾನೂನು ಏನ್ ಶಿಕ್ಷೆಯನ್ನ ಕೊಡುತ್ತೋ ಅದನ್ನ ಅವರು ಪಡಿಲೇಬೇಕು. ಮೊನ್ನೆಷ್ಟೇ ಮಗನಿಗೆ ಅವ್ರ ಆಪ್ತರು ಹೇಳ್ತಾರೆ, ಆ ಮಗನಿಗೆ ಬುದ್ಧಿ ಹೇಳಿದ್ರು ದರ್ಶನ್, ನೆಗೆಟಿವ್ ಕಮೆಂಟ್ಗಳು ಅಥವಾ ಸಂದೇಶಗಳಿಗೆ ಯಾವ್ದೇ ರೀತಿ ತಲೆ ಕೆಡಿಸ್ಕೋಬೇಡ ನೀನು ಅಂತ ಹೇಳ್ಕೊಂಡಿದ್ರಂತೆ ಮನೆಯಲ್ಲಿ, ಮಗನಿಗೆ ಬುದ್ಧಿವಾದ ಹೇಳಿದ್ರಂತೆ. ಅಂತಹ ದರ್ಶನ್ ಹಾಗಾದ್ರೆ ಪವಿತ್ರ ಗೌಡ ಮಾತನ್ನ ಕೇಳಿ ಒಂದು ಪ್ರಾಣವನ್ನೇ ತೆಗೆದು ಬಿಟ್ರಲ್ಲ ಅಂತ ಹೇಳಿ ಪ್ರತಿಯೊಬ್ರು ಮಾತನಾಡ್ಕೊಳ್ತಾ ಇದಾರೆ. ಕಾನೂನಿತ್ತು ಒಬ್ರು ಒಂದ್ ಫೋನ್ ಮಾಡಿದ್ರೆ, ಅವ್ರು ಕೂಟಲ್ಲಿಂದಾನೆ ಒಂದ್ ಫೋನ್ ಮಾಡಿದ್ರೆ ಚಿತ್ರದುರ್ಗದ ಯಾರೋ ಒಬ್ರು ಪೊಲೀಸ್ ಅಧಿಕಾರಿಗೆ ಮಾಡಿದ್ರೆ, ಅದೊಂದು ಎಸ್ಐಗೆ ಮಾಡಿದ್ರೆ ಅಥವಾ ಇನ್ನೊಬ್ರು ಯಾರಿಗೋ ಮಾಡಿದ್ರೆ, ಅವರೇ ಹೋಗಿ ಹುಡ್ಕೊಂಡ್ ಬಂದು ಆತನಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅದನ್ನ ಕೊಡ್ತಾ ಇದ್ರು. ಇವ್ರ್ಯಾಕೆ ಕಾನೂನನ್ನ ಕೈಗೆತ್ಕೊಂಡ್ರು, ಇದು ಮಾಡಿದ್ದು ತಪ್ಪು, ಯಾರೇ ಮಾಡಿರ್ಲಿ, ಎಂಥವರೇ ಮಾಡಿರ್ಲಿ, ಒಂದು ಪ್ರಾಣ ಅಂತ ತೆಗ್ದಿದ್ದಾರೆ. ಅವರ ಫ್ಯಾಮಿಲಿಗೆ ಮಗ ಒಬ್ಬನೇ ಮಗ, ಹೆಂಡತಿ 5 ತಿಂಗಳ ಪ್ರೆಗ್ನೆಂಟ್, ಆಕೆ ಹೇಳ್ಕೊಳೋದ್ ನೋಡ್ರೆ ಎಂಥವ್ರಿಗಾದ್ರೂ ನೋವಾಗುತ್ತೆ. ನಾನು ಏನ್ ಮಾಡ್ಲಿ, ನನ್ ಏನ್ ಹೇಗ್ ಬದುಕ್ಲಿ, ಆಕೆ ಕೂಡ ಸಣ್ಣ ವಯಸ್ಸಿನ ಹುಡುಗಿ, ಹೇಗ್ ಬದುಕ್ಲಿ, 5 ತಿಂಗಳ ಮಗು ನನ್ನ ಹೊಟ್ಟೆಲಿದೆ, ತಾಯಿ ತಂದೆಯ ಅಳಲು ನೋಡೋದಕ್ಕೆ ಆಗ್ತಾ ಇಲ್ಲ, ಇದೆಲ್ಲವೂ ಕೂಡ ನೋಡ್ದ ಅವ್ರಿಗೆ ಎನಿಸೋರು ಎತ್ತ ಕಲ್ಲು ಮನಸ್ಸಿನವರಾದ್ರೂ ಕೂಡ ಸಂತ ಹಾಗೆ ಆಗುತ್ತೆ. ಇಡೀ ಕರ್ನಾಟಕದಲ್ಲಿ ಕರ್ನಾಟಕದ ಜನತೆ ಕೂಡ ಇದೇ ವಿಚಾರದಿಂದ ನೋವಿನಲ್ಲಿದ್ದಾರೆ. ಸೇ ನಾವು ದರ್ಶನ್ ಅವ್ರನ್ನ ಆರಾಧಿಸಿದ್ವಿ, ಸೇ ನಾವು ದರ್ಶನ್ ಅವ್ರನ್ನ ಪೂಜಿಸ್ತಾ ಇದ್ವಿ, ಇದೇನು ಹಿಂಗ್ ಮಾಡ್ಬಿಟ್ರಲ್ಲ ದರ್ಶನ್ ಅವರು, ಯಾಕೆ ಅಷ್ಟೊಂದು ಆಟಿಟ್ಯೂಡ್ ಅವ್ರಿಗೆ, ಸ್ವಲ್ಪ ಆದ್ರೂ ಕೂಡ ಎಲ್ಲದಕ್ಕೂ ಒಂದು ತಲೆ ಬಾಗುವಂತ ಕೆಲಸವನ್ನ ಮಾಡ್ಬೋದಿತ್ತಲ್ಲ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಮಾತಾಡ್ಕೊಳ್ತಾ ಇದಾರೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಯಶೋದ ನಿಮ್ಮೆಲ್ಲ ಡೀಟೇಲ್ಸ್ ಆಗಿ. ನೋಡಿ, 15 ವರ್ಷದ ಮಗನಿಂದ ಒಬ್ಬ ಸ್ಟಾರ್ ನಟ, ಸ್ಟಾರ್ ಅನ್ನುವಂಥ ಪಟ್ಟ ಇದೆ ಇವರಿಗೆ, ಆದರೆ ತನ್ನ ಮಗನಿಂದ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಪಡೆದುಕೊಳ್ಳೋದು ಅಥವಾ ಭಾವುಕರಾಗಿ ಪೋಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಆ ಕುಟುಂಬಕ್ಕೆ ಎಷ್ಟು ನೋವು ಆಗಿರಬೇಡ ಅಂತೇಳಿ ಇದೆಲ್ಲ ಘಟನೆ ಆಗಿದೆ. ವಿಜಯಲಕ್ಷ್ಮಿ ಅನ್ಫಾಲೋ ಮಾಡಿದ್ದಾರೆ, ಲಾಯರ್ ಜೊತೆಗೂ ಕೂಡ ವಿಜಯಲಕ್ಷ್ಮಿ ಮಾತಾಡ್ತಾ ಇಲ್ಲ, ಅಂದರೆ ದರ್ಶನ್ ಮತ್ತೆ ನನಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿದ್ದಾರೆ. ಆ ರೀತಿಯನ್ನು ಹೊಂದಿರುವಂಥ ಕುಟುಂಬ ಇದು. ಅಂದರೆ ಸ್ಕ್ರೀನಲ್ಲಿ ಮಾತ್ರ ಹೀರೋ, ನಿಜ ಜೀವನದಲ್ಲಿ ವಿಲನ್ ಆಗಿಬಿಟ್ರ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ. ಅಟ್ಲೀಸ್ಟ್ ಈ ಪ್ರಕರಣದಿಂದ ಹೊರಗಡೆ ಬಂದಾದ ನಂತರ ಆದರೂ ಕೂಡ ಬದಲಾವಣೆ ಆಗಬೇಕಾಗುತ್ತೆ, ಇಲ್ಲ ಅಂತಂದರೆ ಕಥೆಯಂತೂ ಮುಗಿದೋಗದಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.